ಮನೆಯಲ್ಲಿ ಬೇರೆ ಯಾವುದೇ ತರಕಾರಿ ಇಲ್ಲದಾಗ ಅಥವಾ ಶೀಘ್ರವಾಗಿ ಯಾವುದೇ ಒಂದು ಸೈಡ್ ಡಿಶ್ ಮಾಡಬೇಕಂತ ಆದರೆ ಈ ಥರದ ಆಲೂ ಮಸಾಲವನ್ನು ತಯಾರಿಸಿ. ಇದನ್ನು ನೀವು ರೈಸ್ ಜೊತೆ ಸೈಡ್ ಡಿಶ್ ಆಗಿ ಸಹ ಬಳಸ್ಬೋದು ಅಥವಾ ಪೂರಿ ಚಪಾತಿ ಜೊತೆಗೆ ಸಹ ಇದನ್ನು ಸರ್ವ್ ಮಾಡಬಹುದು. ನಮಸ್ತೆ, ನಿಧಿ ಅಡುಗೆಗೆ ನಿಮ್ಗೆಲ್ರಿಗೂ ಸ್ವಾಗತ. ಹಾಗೆ ರೆಸಿಪಿ ಇಷ್ಟವಾದರೆ ಪ್ಲೀಸ್ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ, ಸಿಂಪಲ್ ಆದ ಸೈಡ್ ಡಿಶ್ ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ಒಂದು ಪ್ಯಾನಲ್ಲಿ 3 ದೊಡ್ಡ ಸ್ಪೂನಷ್ಟು ಎಣ್ಣೆಯನ್ನು ಸೇರಿಸಿ ಗ್ಯಾಸ್ ಫ್ಲೇಮನ್ನು ಆನ್ ಮಾಡುವ. ಇದರಲ್ಲೀಗ 1 2 ದೊಡ್ಡ ನೀರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿದ್ದು, ಸ್ವಲ್ಪ ಕರಿಬೇವಿನ ಎಲೆ ಹಾಗೂ 1 2 ಸೀಳಿದ ಕಾಯಿಮೆಣಸನ್ನು ಸೇರಿಸಿ ಫ್ರೈ ಮಾಡಬೇಕು. 1 ನಿಮಿಷ ಇದು ಹುರಿದಾದ ಮೇಲೆ ಇದರಲ್ಲಿ 1/2 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿಯ ಪೇಸ್ಟನ್ನು ಸೇರಿಸಬೇಕು ಹಾಗೂ ಪುನಃ ಇದನ್ನು ಫ್ರೈ ಮಾಡುವ. ಇದು ಫ್ರೈ ಆಗ್ತಾ ಇರುವಾಗ ಈ ಕರಿಗೆ ಉಳಿದ ತಯಾರಿಯನ್ನು ಮಾಡೋಣ. ಇಲ್ಲಿ 1 ಚಿಕ್ಕ ಮಿಕ್ಸಿ ಜಾರಲ್ಲಿ 2 ಟೇಬಲ್ಸ್ಪೂನಷ್ಟು ಹುರಿಗಡಲೆ ಬೀಜ, 1/2 ಸ್ಪೂನಷ್ಟು ಸೋಂಪು ಕಾಳು, 1/2 ಸ್ಪೂನ್ ಜೀರಿಗೆ ಇವೆಲ್ಲವನ್ನು ಸೇರಿಸಿ ಪೌಡರ್ ಮಾಡಬೇಕು. ಜಾಸ್ತಿ ನುಣ್ಣಗೆ ಹುಡಿ ಆಗಬೇಕಾಗಿಲ್ಲ, ಸ್ವಲ್ಪ ತರಿತರಿಯಾಗಿದ್ದರೆ ಸಹ ಆಗ್ತದೆ. ಈ ಬದಿಯಲ್ಲಿ ನೀರುಳ್ಳಿ 1-2 ನಿಮಿಷಗಳ ಕಾಲ ಹುರಿದಿದ್ದೇನೆ. ನೀರುಳ್ಳಿಯ ಬಣ್ಣ ಬದಲಾಗುವ ಅಗತ್ಯ ಇಲ್ಲ, ಲೈಟಾಗಿ ಇದು ಫ್ರೈ ಆದರೆ ಸಾಕು. ಈಗ ಇದಕ್ಕೆ 1/4 ಸ್ಪೂನಷ್ಟು ಅರಶಿನ ಹುಡಿ, 1/4 ಸ್ಪೂನಷ್ಟು ಅಚ್ಚಕಾರದ ಹುಡಿ, 1/4 ಸ್ಪೂನಷ್ಟು ಕಾಳು ಮೆಣಸಿನ ಹುಡಿ, ಮಸಾಲೆಗೆ ಬೇಕಾದಷ್ಟು ಉಪ್ಪು ಇವಿಷ್ಟನ್ನು ಸೇರಿಸಿ ಲೋ ಫ್ಲೇಮಲ್ಲಿ 1/2 ನಿಮಿಷಗಳ ಕಾಲ ಫ್ರೈ ಮಾಡುವ. ಹುಡಿ ಮಾಡಿದ ಹುರಿಗಡಲೆ ಸೋಂಪು ಜೀರಿಗೆಯ ಮಿಶ್ರಣವನ್ನು ಸೇರಿಸುವ. ಜೊತೆಗೆ 1 ದೊಡ್ಡ ಟೊಮೆಟೊವನ್ನು ಚಿಕ್ಕದಾಗಿ ಕಟ್ ಮಾಡಿ ಅದನ್ನು ಸಹ ಸೇರಿಸಿ 1 ಕಪ್ ನೀರು ಸೇರಿಸಿ ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಇದನ್ನು 1 ನಿಮಿಷಗಳ ಕಾಲ ಫ್ರೈ ಮಾಡಬೇಕು. ಈ ಕರಿ ಮಾಡಲಿಕ್ಕೆ ನಾನು 3 ಮೀಡಿಯಂ ಸೈಜಿನ ಆಲೂಗಡ್ಡೆಯ ಸಿಪ್ಪೆ ತೆಗೆದು ಕ್ಯೂಬ್ ಶೇಪಲ್ಲಿ ಕಟ್ ಮಾಡಿ ಕುಕ್ಕರಲ್ಲಿ 1 ಸೀಟಿಯನ್ನು ತೆಗೆದಿದ್ದೇನೆ. ಈಗ ಇದರ ಬೇಯಿಸಿದ ನೀರು ಸಮೇತವಾಗಿ ನಾವು ಮಸಾಲೆಗೆ ಸೇರಿಸುವ. ಮಸಾಲೆ ಜೊತೆಗೆ ಈ ಆಲೂಗಡ್ಡೆಯನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. 1/2 ಸ್ಪೂನ್ ಗರಂ ಮಸಾಲೆ ಹುಡಿಯನ್ನು ಸಹ ಸೇರಿಸುವ. 2-3 ನಿಮಿಷಗಳ ಕಾಲ ಇದನ್ನು ಕುದಿಸ್ಕೊಳ್ಬೇಕು. ಉಪ್ಪು ಖಾರ ಹುಳಿ ಈ ಆಲೂಗಡ್ಡೆ ಜೊತೆಗೆ ಚೆನ್ನಾಗಿ ಸೇರಿಕೊಳ್ಬೇಕು. ಈಗ ನೋಡಿ, ಕರೆಕ್ಟಾಗಿ 3 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಇದು ಬೇಯಿಸಿದ್ದು ಆಗಿದೆ. ಮಸಾಲೆ ಚೆನ್ನಾಗಿ ಕುದಿತಾ ಇದೆ. ಹುರಿಗಡಲೆ ಹುಡಿ ಸೇರಿಸಿರುವುದರಿಂದ ಗ್ರೇವಿಗೆ ಒಳ್ಳೆ ಥಿಕ್ನೆಸ್ ಕೂಡ ಬಂದಿದೆ. ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು 1 ಇಳಿಯಷ್ಟು ತುಂಡು ಮಾಡಿದ್ದು ಸೇರಿಸುವ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ಸೇರಿಸುವುದರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರ್ತದೆ ಹಾಗೂ ಇದರ ಲುಕ್ಕು ಕೂಡ ತುಂಬ ಚೆನ್ನಾಗಿ ಇರ್ತದೆ. ಎಲ್ಲವನ್ನು ಚೆನ್ನಾಗಿ 1 ನಿಮಿಷಗಳ ಕಾಲ ಕುದಿಸುವ ಹಾಗೂ ಫ್ಲೇಮನ್ನು ಆಫ್ ಮಾಡುವ. ರುಚಿಯಾದ ಸ್ಪೈಸಿಯಾದ ಆಲೂ ಮಸಾಲೆ ಇಲ್ಲಿ ರೆಡಿಯಾಗಿದೆ. ತುಂಬ ಕಡಿಮೆ ಸಮಯದಲ್ಲಿ ತಯಾರಾಗುವಂಥ ಸರಳವಾದ ಸ್ವಾದಿಷ್ಟವಾದ ಈ ಆಲೂ ಮಸಾಲೆ ನೀವು ಒಂದ್ಸಲ ಟ್ರೈ ಮಾಡಿ. ರೈಸ್ ಜೊತೆ ಇದನ್ನು ಸೈಡ್ ಡಿಶ್ ಆಗಿ ನೀವು ಸರ್ವ್ ಮಾಡಬಹುದು. ಚಪಾತಿ ಪೂರಿ ಜೊತೆಗೆ ತುಂಬ ಚೆನ್ನಾಗಿ ಇದು ಹೊಂದಿಕೊಳ್ತದೆ. ಸೊ ಇವತ್ತಿನ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ರೆಸಿಪಿಗೆ 1 ಲೈಕ್ ಕೊಡಿ, ಶೇರ್ ಮಾಡಿ ಹಾಗೂ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.